ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಪ್ರಧಾನಿ ಮೋದಿ ಸುಳ್ಳು ಹೇಳೋದನ್ನು ನಿಲ್ಲಿಸಲಿ ಎಂದು ಸಿಎಂ ಟಾಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ನಿಜಕ್ಕೂ ನಡೆದಿದ್ದಾದ್ರೂ ಏನು ಪ್ರತಿಮಾ ಹತ್ಯೆ ಕೇಸ್ನಲ್ಲಿ ಅನವಶ್ಯಕವಾಗಿ ಟಾರ್ಗೆಟ್ ಆಗ್ತಿದ್ದಾರ ಮುನಿರತ್ನ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಪ್ರತಿದಿನ ಏಳು ತಾಸು ವಿದ್ಯುತ್ ಕ್ರಿಕೆಟ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಚಿತ್ರವಾಗಿ ಔಟಾದ ಆಂಜಲೋ ಮ್ಯಾಥ್ಯೂಸ್ ಎಲ್ಲ ಸುದ್ದಿಯನ್ನು ನೋಡೋಣ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಮೊದಲನೇ ಸುದ್ದಿ ಮಧ್ಯಪ್ರದೇಶದ ಖಂಡ್ವಾದಲ್ಲಿ ನಡೆದಿದ್ದ ಬಹಿರಂಗ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ರು ಈ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಕೀಯ ಭಾಷಣ ಮಾಡ್ತಿದ್ದಾರೆ ದಾಖಲಾತಿ ಇಟ್ಕೊಂಡು ಮಾತನಾಡಲಿ ಸುಳ್ಳು ಹೇಳಬಾರ್ದು ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರ ಹಣ ಕೊಡೋದಕ್ಕೆ ಆಗಿಲ್ಲ ಐದು ಗ್ಯಾರಂಟಿ ಜಾರಿ ಮಾಡಲ್ಲ ಎಂದಿದ್ರು ನಾವು ಜಾರಿ ಮಾಡಿಲ್ವಾ ಈ ರೀತಿಯ ಹೇಳಿಕೆ ಪ್ರಧಾನಮಂತ್ರಿಗಳಿಗೆ ಶೋಭೆ ತರೋದಿಲ್ಲ ಎಂದು ಪ್ರಧಾನಿ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ ಸಿದ್ದರಾಮಯ್ಯ ಅವರು ಗೃಹ ಕಚೇರಿ ಕೃಷ್ಣದಲ್ಲಿ ಮಾತನಾಡಿದವರು ಈ ಹಿಂದೆ ಲೂಟಿ ಹೊಡೆಯುತ್ತಿದ್ದವರು ಯಾರು ಫಾರ್ಟಿ ಪರ್ಸೆಂಟ್ ಅಂತ ಯಾರು ಹೇಳಿದ್ದು ಹಿಂದಿನ ಸರ್ಕಾರದ ಆರೋಪದ ಬಗ್ಗೆ ತನಿಖೆ ಮಾಡಿಸ್ತಿದ್ದೇವೆ ಪ್ರಧಾನಿ ದಾಖಲಾತಿ ಇಟ್ಕೊಂಡು ಹೇಳಲಿ ಸುಳ್ಳು ಹೇಳಬಾರ್ದು ಗುಪ್ತಚರ ಸಿ ಬಿ ಐ ಎಲ್ಲರೂ ಅವರ ಬಳಿಯೇ ಇದೆ ತನಿಖೆ ಮಾಡಿಸಲಿ ಕೇಂದ್ರ ಸರ್ಕಾರಕ್ಕೆ ಇನ್ನೂ ಬರಹ ಪರಿಹಾರ ಕೂಡ ಕೊಡಲು ಆಗಿಲ್ಲ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಸಿಎಂ ಡಿ ಲೂಟಿ ಮಾಡುತ್ತಿದ್ದಾರೆ ಎಂಬ ಪ್ರಧಾನಿ ಮೋದಿ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಪೈಪೋಟಿ ಮೇಲೆ ರಾಜ್ಯವನ್ನು ಲೂಟಿ ಮಾಡ್ತಿದ್ದಾರೆ ಎಂಬ ಪ್ರಧಾನಿ ಮೋದಿ ಹೇಳಿಕೆ ವಿಚಾರವಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ ನಮ್ಮ ಸರ್ಕಾರವನ್ನು ಅಲುಗಾಡಿಸಲು ಹಿಂದೆ ಆಪರೇಷನ್ ಕಮಲ ಎಲ್ಲ ಮಾಡಿದ್ದಾರೆ ಆ ರೀತಿ ಆಲೋಚನೆ ಇರಬಹುದೆಂಬ ಅವರ ಮಾತಿನಿಂದ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಮಧ್ಯಪ್ರದೇಶದಲ್ಲಿ ಇರೋದು ಬಿ ಜೆ ಪಿ ಸರ್ಕಾರ ಇದೀಗ ಮಧ್ಯ ಪ್ರದೇಶದಲ್ಲಿ ಚುನಾವಣೆ ವಿಧಾನಸಭಾ ಚುನಾವಣೆ ದಯವಿಟ್ಟು ಮಧ್ಯ ಪ್ರದೇಶದಲ್ಲಿ ಸಿ ಎಮ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏನು ಅಭಿವೃದ್ಧಿಯನ್ನು ಮಾಡಿದ್ರು ಕೇಂದ್ರ ಸರ್ಕಾರ ಅವರಿಗೆ ಏನು ಅನುದಾನಗಳನ್ನ ಕೊಡ್ತು ಮಧ್ಯ ಪ್ರದೇಶಕ್ಕೆ ನಿಜಕ್ಕೂ ನೀವು ಕಳೆದ ಐದು ವರ್ಷದಲ್ಲಿ ಅಭಿವೃದ್ಧಿನೇ ಮಾಡ್ಕೊಬಂದಿದ್ದರೆ ದಯವಿಟ್ಟು ಪ್ರಧಾನಿ ನರೇಂದ್ರ ಮೋದಿಯವರು ಅಭಿವೃದ್ಧಿ ಮೇಲೆ ಮಧ್ಯಪ್ರದೇಶದಲ್ಲಿ ಭಾಷಣ ಮಾಡಿ ಓಟ್ ಕೇಳಬೇಕು ಕರ್ನಾಟಕದ ವಿಚಾರದಲ್ಲಿ ಮಲತಾಯಿ ಧೋರಣೆಯನ್ನು ಮೇಲಿಂದ ಮೇಲೆ ಮಾಡುವಂಥ ಪ್ರಧಾನಿ ಮೋದಿ ಕರ್ನಾಟಕದ ಕಾಂಗ್ರೆಸ್ ಯಶಸ್ಸನ್ನು ಸಹಿಸದೇ ಈ ರೀತಿ ಮಾತಾಡ್ತಿದ್ದಾರೆ ಚೀಪ್ ಗಿಮಿಕಿಂದ ಓಟ್ ಕೇಳ್ತಾರಲ್ಲ ಅದು ಪ್ರಧಾನಿ ನರೇಂದ್ರ ಮೋದಿಗೆ ಶೋಭೆ ತರುವಂಥದ್ದಲ್ಲ ಬೇರೆ ಯಾರು ಬೇಕಾದ್ರೂ ಇರಲಿ ಬೇರೆ ಯಾರು ಇಂಥ ಭಾಷಣ ಇದು ಯಾವ ರೀತಿ ಭಾಷಣ ರೀ ಇದು ನೀವೇನು ಕೆಲಸ ಮಾಡಿದ್ರೆ ಹದಿನೇಳಕಂಡು ಮಾಡಿ ಅವ್ರು ಸೇರಿ ಇಲ್ಲ ಇವ್ರು ಸೇರಿ ಇಲ್ಲ ಮಧ್ಯಪ್ರದೇಶದ ಚುನಾವಣೆಗೂ ಕರ್ನಾಟಕದಲ್ಲಿನ ಕಾಂಗ್ರೆಸ್ ಗ್ಯಾರಂಟಿಗೂ ಏನು ಸಂಬಂಧ ಕರ್ನಾಟಕದಲ್ಲಿ ಬಿ ಜೆ ಪಿ ಅರವತ್ತಾರು ಸ್ಥಾನಕ್ಕೆ ಕುಸಿದು ಆರು ತಿಂಗಳಾಗೋಯ್ತು ಪ್ರತಿಪಕ್ಷ ನಾಯಕ ಯಾರು ರಾಜ್ಯಾಧ್ಯಕ್ಷ ಬದಲಾದರೆ ಯಾರು ಅಂತ ಹೇಳೋಕ್ಕಾಗ್ತಾಯಿಲ್ಲ ಮೋದಿ ಕೈಯಲ್ಲಿ ಚಂದ್ರಯಾನದ ಯಶಸ್ಸಿಗಾಗಿ ಇಸ್ರೋ ಬಗ್ಗೆ ಇಸ್ರೋಗೆ ಬಂದ್ಬಿಟ್ಟು ಸೈಂಟಿಸ್ಟ್ಗಳಿಗೆ ವಿಶ್ ಮಾಡ್ತೀನಿ ಅಂತ ಬಂದವರು ರೋಡ್ ಶೋ ಮಾಡ್ಕೊಂಡವರು ಬಿಲ್ಡಪಿಗೆ ಬಿ ಜೆ ಪಿ ನಾಯಕರುಗಳನ್ನ ಶಾಸಕರುಗಳನ್ನ ಮಾಜಿ ಸಚಿವರುಗಳನ್ನ ಒಂದು ಫಾರ್ಮಾಲಿಟಿಸ್ಗೂ ಮಾತಾಡಿಸ್ಲಿಲ್ಲ ಇಂಥವರು ಕರ್ನಾಟಕದ ಬಗ್ಗೆ ಇಲ್ಲಿ ನಾವು ಕಾಂಗ್ರೆಸ್ ಪರವಾಗಿ ಅಥವಾ ಬಿ ಜೆ ಪಿ ವಿರುದ್ಧವಾಗಿ ಅವ್ರ ಪರವಾಗಿ ಅಥವಾ ಮೋದಿ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ದೇಶ ಅಂತ ಬಂದಾಗ ಪ್ರಧಾನಿ ಅಂತ ಬಂದಾಗ ಮೋದಿಯವರಿಗೆ ಕೊಡೋ ಗೌರವನ್ನ ದೇಶದ ಎಲ್ಲ ರಾಜ್ಯಗಳು ಕೊಡ್ತಾರೆ ಆದರೆ ತಾನು ಮಾಡಿದ್ದೇ ಸರಿ ತಾನು ಹೇಳಿದ್ದೇ ಸರಿ ಅಂತ ಚಿಕ್ಕ ಮಕ್ಕಳು ಕ್ಲಾಸಲ್ಲಿ ಕಂಪ್ಲೇಂಟ್ ಮಾಡ್ತಾರಲ್ಲ ಹಂಗೆ ಬೇರೆಯವ್ರ ಮೇಲೆ ಚಾಡಿ ಹೇಳ್ಕೊಂಡು ಮಧ್ಯಪ್ರದೇಶದಲ್ಲಿ ಓಟ್ ಕೇಳೋ ಅವಶ್ಯಕತೆ ಇದೆಯಾ ಪ್ರಧಾನಿ ಮೋದಿಗೆ ಇದಕ್ಕೆ ಸಂಪೂರ್ಣವಾಗಿ ಬಿ ಜೆ ಪಿ ನಾಯಕ್ ಯಾಕಂದರೆ ಸಿದ್ದರಾಮಯ್ಯವ್ರು ಸರಿಯಾಗಿ ಕೊಟ್ಟವ್ರೆ ಇದು ಪ್ರಧಾನಿಗೆ ಶೋಭೆ ತರುವಂಥದ್ದಲ್ಲ ಕರ್ನಾಟಕದಲ್ಲಿ ಬರ ಪರಿಹಾರ ಕೊಡಿ ಅಂತ ಕೇಳ್ತಾವ್ರೆ ಹದಿನೇಳು ಸಾವಿರ ಚಿಲ್ಲರೆ ಕೋಟಿ ಕೊಡಿ ಅಂದರೆ ಕೊಡ್ತಾ ಇಲ್ಲ ಐದು ಕೆಜಿ ಅಕ್ಕಿನ ಫಸ್ಟೇ ಕೊಡ್ತೀನಿ ಅಂದ್ಬಿಟ್ಟು ಇವಾಗ ಕೊಡ್ತಾಯಿಲ್ಲ ಏ ಫಸ್ಟೇ ಒಪ್ಕೋಬೇಕಿತ್ತು ಚುನಾವಣೆ ಆದಮೇಲೆ ಫಸ್ಟು ಅಧಿಕಾರಿಗಳ ಜೊತೆ ಕೇಳಿದಾಗ ಏ ಕರ್ನಾಟಕಕ್ಕೆ ಕೊಡೋಕ್ಕಾಗಲ್ಲ ಹೇಳ್ರಿ ನಾವು ಆಲ್ರೆಡಿ ಕೊಡ್ತಿರೋ ಐದು ಕೆ ಜಿನೇ ಜಾಸ್ತಿ ಅಂತ ಹೇಳಬೋದಿತ್ತು ಅನ್ನದ ವಿಚಾರದಲ್ಲಿ ರಾಜಕೀಯ ಬರ ಪರಿಹಾರದ ವಿಚಾರದಲ್ಲಿ ಮಲತಾಯಿ ಧೋರಣೆ ಕಾವೇರಿ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಲ್ಲ ಅನವಶ್ಯಕವಾಗಿ ಕರ್ನಾಟಕವನ್ನು ಸುಮ್ಮನೆ ಗೆ ಸೋತ್ ಏನೋ ಒಂದು ಹೇಳಬೇಕಲ್ಲ ಹೀಗಾಗಿ ಸಿ ಎಮ್ ಮತ್ತು ಡಿ ಸಿ ಎಮ್ ಲೂಟಿಗೆ ಮಾಡೋಕ್ಕೆ ಕಾಂಪಿಟೇಷನಿಗೆ ಬಿದ್ದವ್ರೆ ಅಂತ ಅಮಿತ್ ಶಾ ಅವ್ರ ಮಗ ಬಿ ಸಿ ಐ ಸೆಕ್ರೆಟ್ರಿ ಯಾಕಾದ್ರು ಅಂತ ಯಾರಿಗೂ ಗೊತ್ತಿಲ್ಲ ಅಮಿತ್ ಶಾ ಮಗ ಜೈ ಶಾದ ಎಷ್ಟು ಮ್ಯಾಚ್ ದಬಾಕವರು ದೇಶಕ್ಕಾಗಿ ಅಥವಾ ರಣಜಿ ಆಡೋರ ಅಥವಾ ಇನ್ನೇನು ಆಡೋರ ಗೊತ್ತಿಲ್ಲ ಅವ್ರ ಮಕ್ಳುಗಳು ಮಾತ್ರ ಮಾಡ್ತಿರೋ ದುಡ್ಡಲ್ಲ ಅಪ್ಪ ಗೃಹ ಸಚಿವ ಮಗ ವಿಶ್ವದ ಶ್ರೀಮಂತ ಕ್ರಿಕೆಟ್ ಮಂಡಳಿಯ ಸೆ ಕಾರ್ಯದರ್ಶಿ ಹೀಗಾಗಿ ಕರ್ನಾಟಕದ ವಿರುದ್ಧ ಸಿದ್ದರಾಮಯ್ಯ ಅವರ ವಿರುದ್ಧ ಡಿ ಸಿ ಎಂ ಅವ್ರ ವಿರುದ್ಧ ಓಕೆ ವೈಯಕ್ತಿಕವಾಗಿ ನಿಮ್ಮ ರಾಜಕೀಯ ಏನು ಬೇಕಾರ ಮಾಡ್ಕೊಳ್ಳಿ ಅರೆ ಕರ್ನಾಟಕವನ್ನು ಲೂಟಿ ಮಾಡ್ತೀನಿ ನೀವೇನು ಮಾಡಿದ್ರಿ ಹಂಗಾದ್ರೆ ಈಶ್ವರಪ್ಪ ಅವರು ಯಾಕೆ ರಾಜೀನಾಮೆ ಕೊಟ್ಟರು ಯಾರ ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಪ್ರಧಾನಿಗೆ ಪತ್ರ ಬರೆದ್ರು ನಿಮ್ಮದೇ ಗೌರ್ಮೆಂಟು ಜನ ಧಿಕ್ಕರಿಸಿ ಎಸ್ಬಿಟ್ರು ಹೀಗಾಗಿ ಪ್ರಧಾನಿಗೆ ಸಿದ್ದರಾಮಯ್ಯ ಅವರು ಟಾಂಗ್ ಕೊಟ್ಟವ್ರೆ ನೋಡ್ರಿ రాజకీయ అంత బంద సవర కచ్చాడన రాజ్య అంత బందమీ కర్ణాటక ఫస్టు దేశ అంత బందమీ భారత ఫస్ట్ మోదీ ఫస్ట్ భారతకి హీరో ఆగ్ కర్ణాటకకి హీరో ఆగో ఆమె విశ్వగురు ఆగు ఈ చీప్ పాలిటిక్సన్న ప్రధాని నరేంద్ర అందరే దురంత ప్రధాని మోదీ కూడా ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ತಗತಿಂದು ವೋಟ್ ಕೇಳ್ತಾವ್ರೆ ಅಂದರೆ ಇವರ ಕ್ರೆಡಿಬಿಲಿಟಿ ಇನ್ನೂ ಹೆಚ್ಚಾಯಿತು ಅನ್ಕೋಬೇಕಷ್ಟೇ ಇನ್ನೇನೂ ಅಲ್ಲ ಮೋದಿಗೆ ಅನಿವಾರ್ಯ ಈಗ ಸಿದ್ದರಾಮಯ್ಯ ಅವರ ಹೆಸರು ಮೋದಿಗೆ ಅನಿವಾರ್ಯ ಈಗ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಯಾಕೆ ಮಾಡಿ ತೋರಿಸ್ಬಿಟ್ರಲ್ಲ ಅದಕ್ಕೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನಿತ್ತು ಅಂತ ಜನ ಕೇಳಿದ್ರೆ ಜನಸಾಮಾನ್ಯರಿಗೆ ಏನೂ ಗೊತ್ತಿಲ್ಲ ರಾಜಕೀಯ ವಿದ್ಯೆ ಮತ್ತೊಂದು ಸೈಡ್ಗೆ ಇಟ್ಬಿಡೋಣ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಸಿಕ್ತಪ್ಪ ಅಂದರೆ ಹೆಣ್ಣುಮಕ್ಕಳು ಪಾಪ ದುಡ್ಡು ಕೊಡದೇ ಇರೋ ಮಗನ ಜೊತೆ ದುಡ್ಡು ಕೊಡದೆ ಇರೋ ಗಂಡನ ಜೊತೆ ದುಡ್ಡು ಕೊಡದೇ ಇರೋ ತಂದೆ ಜೊತೆ ಆಡೋ ಪರಿಸ್ಥಿತಿ ಇಲ್ಲ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾವ್ರೆ ಯಾರು ಬೇಕಾರು ಹೇಳ್ತಾರೆ ಇದನ್ನ ಖುಷಿಯಾಗಿ ಸಿದ್ದರಾಮಯ್ಯ ಸರ್ಕಾರ ಕೊಡ್ತು ಕಾಂಗ್ರೆಸ್ ಸರ್ಕಾರ ಕೊಡ್ತು ಅಂತ ಬಿಟ್ಟಿಯಾಗಿ ಕೊಡಬೇಕು ಅಂತ ಹೇಳ್ತಾ ಇಲ್ಲ ಯಾವುದೋ ಒಂದು ಯೋಜನೆ ಹೆಣ್ಣುಮಕ್ಳಿಗೆ ಹೆಲ್ಪ್ ಆಯಿತು ತಪ್ಪೇನು ಬಿ ಜೆ ಪಿ ಅವ್ರೇನು ಘೋಷಣೆ ಮಾಡೇ ಇರಲಿಲ್ವಾ ದೀಪಾವಳಿಗೊಂದು ಸಿಲಿಂಡ್ರು ಯುಗಾದಿಗೊಂದು ಸಿಲಿಂಡ್ರು ಗಣೇಶನ ಹಬ್ಬಕ್ಕೊಂದು ಸಿಲಿಂಡ್ರು ವರ್ಷಕ್ಕೆ ಮೂರು ಸಿಲಿಂಡರ್ ಕೊಡ್ತೀವಿ ಅಂದರೆ ಇನ್ನೊಂದು ಮೂರು ಸೀಟ್ ಬಿಡೋದು ಅದನ್ನ ಬಿಟ್ಬಿಟ್ಟು ದೀಪಾವಳಿಗೆ ಕೊಡ್ತೀನಿ ಗಣೇಶನಪ್ಪ ಕೊಡ್ತೀನಿ ಯಾಕೆ ರಂಜಾನ್ಗೊಂದು ಅಂತ ಹೇಳ್ಬೋದಿತ್ತು ಯಾಕೆ ಕ್ರಿಸ್ಮಸ್ಗೊಂದು ಅಂತ ಹೇಳ್ಬೋದಿತ್ತು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತ ಮಾತರೆ ಭಾಷಣ ಮಾಡುವಂಥ ಪ್ರಧಾನಿ ಮೋದಿ ಕರ್ನಾಟಕದ ಇನ್ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯಿಂದ ಒಬ್ಬನೇ ಒಬ್ಬ ಮುಸ್ಲಿಮ್ಗೆ ಬಿ ಜೆ ಪಿಯಿಂದ ಒಬ್ಬನೇ ಒಬ್ಬ ಕ್ರಿಶ್ಚಿಯನ್ಗೆ ಟಿಕೆಟೇ ಕೊಡಲಿಲ್ಲ ಇದು ಸಬ್ ಕೇ ಸಾಥ್ ಸಬ್ ಕಾ ವಿಕಾಸ್ ಪ್ರಧಾನ ಮೋದಿಯ ಗೋ ಪ್ರಧಾನಿ ಮೋದಿಯವರ ಘೋಷವಾಕ್ಯ ಇದೀಗ ಮಧ್ಯಪ್ರದೇಶದಲ್ಲಿ ಎಲೆಕ್ಷನ್ ಎಲ್ಲಿ ಕೈತಪ್ಪ ಬಿಡುತ್ತೋ ಸೀಟ್ಗಳು ಅಂದ್ಬಿಟ್ಟು ಸಿದ್ದರಾಮಯ್ಯ ಅವರ ಹೆಸರು ತಕ್ಕಂಡ್ ಭಾಷಣ ಮಾಡೋರೆ ಅದಕ್ಕೆ ಸಿದ್ದರಾಮಯ್ಯ ಅವರು ಸರಿಯಾಗಿ ಕೊಟ್ಟವ್ರೆ ಇತ್ತೀಚೆಗಷ್ಟೇ ನಮ್ಮ ಮೆಟ್ರೋ ನಾವು ವಿಡಿಯೋ ಕಾನ್ಫರೆನ್ಸಲ್ಲಿ ಮದ ಪ್ರಧಾನಿ ಮೋದಿ ಇನಾಗ್ರೇಟ್ ಮಾಡೋಕ್ಕೆ ಸಿದ್ದರಾಮಯ್ಯನ ನಾನು ಯಾಕೆ ಇಂಗ್ಲೀಷಲ್ಲಿ ಮಾತಾಡಲಿ ಅವ್ರಿಗೆ ಅರ್ಥ ಆಗಿಲ್ಲ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅಂದರು ವೈರಲ್ ಆಗಿತ್ತು ಅದು ಸಿದ್ದರಾಮಯ್ಯ ಎಸ್ಸಿನ್ ಮುಂದಿನ ಸುದ್ದಿ ಆಪರೇಷನ್ ಹಸ್ತದ ಬಗ್ಗೆ ಉಪಹಾರ ಸಭೆಯಲ್ಲಿ ಚರ್ಚೆಯೇ ಆಗಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ಸಭೆ ಬಳಿಕ ಗೃಹ ಕಚೇರಿ ಕೃಷ್ಣದಲ್ಲಿ ಮಾತನಾಡಿದ ಅವರು ಬ್ರೇಕ್ಫಾಸ್ಟ್ ಸಭೆಯಲ್ಲಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಮುಂಬರುವ ಲೋಕಸಭಾ ಚುನಾವಣೆಯ ಬಗ್ಗೆ ಚರ್ಚೆ ನಡೆಸಿದ್ವಿ ಎಂದು ಹೇಳಿದರು ಡಿಸಿಎಂ ಡಿ ಕೆ ಶಿವಕುಮಾರ್ ಅನೇಕ ಸಚಿವರು ಹಾಗೂ ಶಾಸಕರು ಸಭೆಯಲ್ಲಿ ಭಾಗವಹಿಸಿದ್ರು ಆದರೆ ಆಪರೇಷನ್ ಹಸ್ತದ ಬಗ್ಗೆ ಚರ್ಚಿಸಿಲ್ಲ ಎಂದ ಮರುಕ್ಷಣವೇ ಸಿದ್ದರಾಮಯ್ಯ ಅವರು ಯಾರೆಲ್ಲ ಬರ್ತಾರೋ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ತೀವಿ ಎಂದಿದ್ದಾರೆ ನಾವು ಯಾವುದೇ ಆಪರೇಷನ್ ಮಾಡ್ತಿಲ್ಲ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಬಂದರೆ ಕಾಂಗ್ರೆಸ್ಗೆ ಸೇರಿಸ್ಕೊಳ್ತೀವಿ ಅದು ಬಿ ಜೆ ಪಿಯವರಾಗಲಿ ಜೆ ಡಿ ಎಸ್ನವರಾಗಲಿ ಅವರನ್ನು ಪಕ್ಷಕ್ಕೆ ಸೇರಿಸ್ಕೊಳ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ನಿಂದ ಭಾಳಷ್ಟು ಜನ ಕಾಂಗ್ರೆಸ್ಗೆ ಬರ್ತಾರೆ ಕಾಂಗ್ರೆಸ್ಗೆ ಹಾಲಿ ಶಾಸಕರು ಮಾಜಿ ಶಾಸಕರು ಬರಲಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಎಸ್ ಡಿ ಕೆ ಶಿವಕುಮಾರ್ ಅವರು ಇದೇ ಮಾತ್ರ ಹೇಳ್ತಿರೋದು ಕಾಂಗ್ರೆಸ್ಸಿಗೆ ಬತ್ತಿರಾ ಒಂದೇ ಎರಡೇ ಕ್ರೈಟೀರಿಯಾ ಒಂದು ಕಂಡೀಷನ್ ಹಾಕಬೇಡಿ ಇನ್ನೊಂದು ಕಾಂಟ್ರವರ್ಸಿ ಇರೋರು ಬರಬೇಡಿ ಇನ್ನು ಯಾರೇ ಬಂದರೂ ವೆಲ್ಕಮ್ ರೆಡ್ ಕಾರ್ಪೆಟ್ ಆಸ್ತೀವೋ ನಾವು ನೀವು ಬರ್ತಾಯಿರಿ ಯಾಕೆಂದ್ರೆ ಲೋಕಸಭೆಯಲ್ಲಿ ಓಟ್ ಶೇರಿಂಗ್ ಪರ್ಸೆಂಟೇಜ್ ನಮಗೆ ಜಾಸ್ತಿ ಆಗಬೇಕು ಇದು ಕಾಂಗ್ರೆಸ್ನ ಲೆಕ್ಕಾಚಾರ ಹಾಗಾಗಿ ಬಿ ಜೆ ಪಿಯಲ್ಲಿ ಬೇಸತ್ತಿರೋರು ಜೆ ಡಿ ಎಸ್ನಲ್ಲಿ ಸಾಕಾಗಿರೋರು ಗೊತ್ತಿರ ಬನ್ನಿ ನಾವು ಓಟ್ನ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತೀವಿ ಆಪ್ರೇಷನ್ ಅಸದ್ ಬಗ್ಗೆ ಮಾಡಿಲ್ಲ ಆದರೆ ಬರೋರ್ನ ನಾವು ಬೇಡ ಅಂತ ಹೇಳಲ್ಲ ಅಂದ್ರೆ ಅದು ಬರೋರ್ನ ಯಾಕೆ ತಡೆಯೋದು ಇಷ್ಟ ಯಾರು ಕರ್ಕೊತಾರೆ ಯಾರು ಬತ್ತಾರೋ ಅವ್ರನ್ನ ಅವ್ರ ಪಕ್ಷದವ್ರು ತಡ್ಕೋಬೇಕು ಕಾಂಗ್ರೆಸ್ ಅವ್ರು ಯಾಕೆ ಬಿಡ್ತಾರೆ ಕರ್ಕೊತಾರೆ ಅಷ್ಟನ್ನೇ ಹೆಸಿನ ಮುಂದಿನ ಸುದ್ದಿ ದಲಿತರು ಸೇರಿದಂತೆ ಎಲ್ಲ ಸಮುದಾಯದವರಿಂದ ನಮ್ಮ ನಾಯಕರೊಬ್ಬರನ್ನು ಮುಖ್ಯಮಂತ್ರಿ ಆಗಬೇಕೆಂಬ ಬೇಡಿಕೆ ಇದೆ ಆದರೆ ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ತೀರ್ಮಾನ ತೆಗೆದುಕೊಳ್ಳಬೇಕೆಂದು ಸಚಿವ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಯೊಬ್ಬರು ನಮ್ಮನ್ನು ಮುಖ್ಯಮಂತ್ರಿಯಾಗಿ ನೋಡಬೇಕೆಂಬ ಹೇಳಿಕೆಗೆ ಅಷ್ಟಾಗಿ ಪ್ರಾಮುಖ್ಯತೆ ಕೊಡದಂತೆ ಪ್ರಯತ್ನಿಸಿದ್ದ ಸತೀಶ್ ಜಾರಕಿಹೊಳಿ ಇದು ಹಳೆಯ ವಿಷಯ ಈ ಹಿಂದೆ ವಿವಿಧ ಕಾರ್ಯಕ್ರಮಗಳು ಮತ್ತು ವೇದಿಕೆಗಳಲ್ಲಿ ಇಂಥ ಬೇಡಿಕೆ ಮಾಡಲಾಗಿದೆ ಎಂದು ಹೇಳಿದರು ಇದರಲ್ಲಿ ಹೊಸತೇನೂ ಇಲ್ಲ ಎರಡು ಸಾವಿರದ ಹದಿಮೂರರಲ್ಲಿಯೂ ದಲಿತ ಸಿಎಂ ಆಗಿರೋ ಕೇಳಿ ಬಂದಿತ್ತು ಈ ವಿಚಾರ ಪದೇ ಪದೇ ಪ್ರಸ್ತಾಪವಾಗಿ ಐದು ವರ್ಷಗಳ ಕಾಲ ಹಲವು ದಿನ ನಡೆದರು ಬೇಡಿಕೆ ಈಡೇರಲಿಲ್ಲ ಪರಿಸ್ಥಿತಿ ಹೀಗಿದೆ ನಾವು ಕಾದ್ ನೋಡಬೇಕಷ್ಟೇ ಅಂದರು ಎರಡು ಸಾವಿರದ ಎಂಟರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ದಲಿತ ಸಿಎಂ ಆಗಬೇಕೆಂಬ ಬೇಡಿಕೆ ಇತ್ತು ಆದರೆ ಅವರು ಸಿಎಂ ಆಗಲಿಲ್ಲ ಈಗ ಗೃಹ ಸಚಿವರಾಗಿರುವ ಎಂಟು ವರ್ಷಗಳ ಕಾಲ ಪಕ್ಷದ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಸಿಎಂ ಆಗೋ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದರು ದಲಿತ ಸಮುದಾಯದವರಿಂದ ತಮ್ಮ ಸಮುದಾಯದ ನಾಯಕರೊಬ್ಬರು ಸಿ ಎಂ ಆಗಬೇಕು ಎಂಬ ಆಗ್ರಹ ಕೇಳಿ ಬರುತ್ತಿರೋದು ಗಮನಿಸಿದ್ದ ಸಚಿವರು ಈ ವಿಚಾರದಲ್ಲಿ ಪಕ್ಷದ ತೀರ್ಮಾನವೇ ಅಂತಿಮ ಎಂದರು ಈ ಸರ್ಕಾರದ ಎರಡೂವರೆ ವರ್ಷಗಳ ನಂತರ ಇದು ಆಗಬಹುದೇ ಎಂಬ ಪ್ರಶ್ನೆಗೆ ಇದು ನಮ್ಮ ಕೈಯಲ್ಲಿಲ್ಲ ಹೈಕಮಾಂಡ್ ಸಿ ಎಂ ಡಿ ಸಿ ಮತ್ತು ಪಕ್ಷದ ಅಧ್ಯಕ್ಷರ ಮಟ್ಟದಲ್ಲಿ ಚರ್ಚೆ ನಡೆಯುತ್ತೆ ಅಂತ ಒಟ್ನಲ್ಲಿ ದಲಿತರು ಅಂದರೆ ಬರೀ ವೋಟ್ ಬ್ಯಾಂಕ್ ಮಾತ್ರನಾ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಧಿಕಾರಕ್ಕೆ ತರಬೇಕು ಸಿ ಮಾತ್ರ ಬೇರೆಯವರಾಗಬೇಕು ಇಂಥದ್ದೊಂದು ಚರ್ಚೆ ಉಟ್ಕೊಂಡಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವಕಾಶ ಸಿಗಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಪರಮೇಶ್ವರ್ ಅವರು ಎಂಟು ವರ್ಷ ಪರಮೇಶ್ವರ್ ಅವರು ಸಿ ಎಂ ಆಗಬೇಕು ಈ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದು ಹದಿಮೂರರಲ್ಲಿ ಆಗಲಿಲ್ಲ ಎಂಟು ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಈಗ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಆಗಬಾರ್ದು ಅಂತ ಸ್ವಾಮೀಜಿ ಒಬ್ಬರು ಮಾತಾಡೋದ್ರಿಂದ ಚರ್ಚೆ ಆಗ್ತಿದೆ ಬಟ್ ನಮ್ಮದು ಹೈಕಮಾಂಡ್ ಇರುವಂಥ ಸರ್ಕಾರ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಹೆಸರಿನ ಮುಂದಿನ ಸುದ್ದಿ ರಾಜ್ಯದಲ್ಲಿ ನೀರಾವರಿ ಪಂಪ್ ಸೆಟ್ಗಳಿಗೆ ಏಳು ಗಂಟೆಗಳ ವಿದ್ಯುತ್ ಸರಬರಾಜು ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇಂಧನ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಂತರ ಈ ವಿಷಯ ತಿಳಿಸಿದರು ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇದೆ ಎಂದು ನೀರಾವರಿ ಪಂಪ್ ಸೆಟ್ಗಳಿಗೆ ಏಳು ಗಂಟೆಗಳ ಕಾಲ ನೀರಾವರಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ನೀಡಲು ಮೊದಲೇ ಘೋಷಣೆ ಮಾಡಿದ್ವೇವು ಕೆಲವು ಜನ ಸತತವಾಗಿ ಮೂರು ಫೇಸ್ನಲ್ಲಿ ಐದು ಗಂಟೆ ವಿದ್ಯುತ್ ನೀಡಿದರೆ ಸಾಕು ಎಂದಿದ್ರು ಅದಕ್ಕಾಗಿ ಐದು ಗಂಟೆಗಳ ಕಾಲ ಮೂರು ಫೇಸ್ನಲ್ಲಿ ವಿದ್ಯುತ್ ನೀಡುವಂತೆ ಸೂಚನೆ ನೀಡಲಾಗಿತ್ತು ರಾಯಚೂರು ಕೊಪ್ಪಳ ಬಳ್ಳಾರಿ ಯಾದಗಿರಿ ರೈತರು ಭೇಟಿ ಮಾಡಿ ಭತ್ತ ಬೆಳೆಯುತ್ತಿರೋದ್ರಿಂದ ಐದು ಗಂಟೆಗಳ ಕಾಲ ವಿದ್ಯುತ್ ನೀಡಲಾಗುವ ಸಾಕಾಗೋದಿಲ್ಲ ಏಳು ಗಂಟೆಗಳ ಕಾಲ ನೀಡಬೇಕೆಂದು ಮನವಿ ಮಾಡಿದ್ದಾರೆ ಕಬ್ಬು ಮತ್ತು ಭತ್ತ ಕಟಾವಿಗೆ ಬಂದಿರೋದ್ರಿಂದ ಈ ಭಾಗದಲ್ಲಿ ಏಳು ಗಂಟೆಗಳ ಕಾಲ ವಿದ್ಯುತ್ ನೀಡಬೇಕೆಂದು ಸೂಚನೆ ನೀಡಲಾಗಿದೆ ಉಳಿದ ಭಾಗಗಳಿಗೆ ನೀಡುತ್ತಿದ್ದ ಐದು ಗಂಟೆ ವಿದ್ಯುತ್ತನ್ನು ಏಳು ಗಂಟೆ ಕಾಲ ನೀಡಲು ಸಾಧ್ಯವಾಗುತ್ತಿದೆ ಎಂದು ಸಭೆಯಲ್ಲಿ ಅಭಿಪ್ರಾಯಕ್ಕೆ ಬರಲಾಗಿದೆ ಅಂತ ಒಟ್ನಲ್ಲಿ ರೈತರ ಪಂಪ್ಸೆಟ್ಗಳಿಗೆ ಖುಷಿ ವಿಚಾರ ಏಳು ಗಂಟೆ ವಿದ್ಯುತ್ತನ್ನು ಕೊಡ್ತಾರೆ ಅನ್ನೋದು ಖುಷಿ ವಿಚಾರ ಯಾಕಂದರೆ ಒಂದು ಕಡೆ ಫ್ರೀ ಯೂನಿಟ್ಟು ಇನ್ನೊಂದು ಕಡೆ ವಿದ್ಯುತ್ ಬೆಲೆ ಏರಿಕೆ ಮತ್ತೊಂದು ಕಡೆ ರಾಜ್ಯದಲ್ಲಿರುವಂಥ ವಿದ್ಯುತ್ನ ಕೊರತೆ ಇವೆಲ್ಲದರಿಂದಾಗಿ ರೈತರು ಕಂಗಾಗಲ್ಲ ಕಂಗಲಾಗಿದ್ರು ಯಾಕೆಂದರೆ ಬಹುದೊಡ್ಡ ಪಾಲು ರೈತ ಸಮುದಾಯ ಜೈ ಜವಾನ್ ಜೈ ಕಿಸಾನ್ ನಾವು ಏನೇ ಗ್ಯಾರಂಟಿ ಬನ್ನಿ ಏನೇ ಯೋಜನೆಗಳನ್ನ ಘೋಷಣೆ ಮಾಡಿ ಏನೇ ಆದ್ರೂ ರೈತ್ರಿಗೇನು ಸಿಗಬೇಕು ಅದೇ ಸಿಕ್ಕಿಲ್ಲ ಅಂದರೆ ಸಮಸ್ಯೆ ಹೀಗಾಗಿ ಆ ಸಮಸ್ಯೆ ಬಗೆಹರಿದಿದೆ ಏಳು ಗಂಟೆಗಳ ಕಾಲ ವಿದ್ಯುತ್ತು ಸಿಗುತ್ತೆ ರೈತರಿಗೆ ಇದು ಖುಷಿ ವಿಚಾರ ಹೆಸರಿನ ಮುಂದಿನ ಸುದ್ದಿ ಲೋಕಸಭಾ ಚುನಾವಣೆ ಬಳಿಕ ಅಥವಾ ಅದರೊಳಗೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುವುದು ಫೇಕ್ಸ್ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಚಾಮರಾಜನಗರದ ಸಿಗೆಹಳ್ಳಿಯಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯಗೆ ಕುರ್ಚಿ ಉಳಿಸಿಕೊಳ್ಳುವುದೇ ದೊಡ್ಡ ತಲೆನೋವಾಗಿದೆ ಬೆಳಗ್ಗೆ ಪ್ರಧಾನಿಗೆ ಬಯೋದೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೆಲಸವಾಗಿದೆ ಎಂದು ಕಿಡಿಕಾರಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭೇಟಿಗೆ ಒಂದು ವಾರ ಕಾಯುತ್ತಾರೆ ಅಂಥದ್ರಲ್ಲಿ ಪ್ರಧಾನಿ ಮೋದಿ ಭೇಟಿಗೆ ಒಂದು ದಿನ ಕಾದರೆ ತಪ್ಪೇನು ಎಂದು ಪ್ರಶ್ನಿಸಿದ್ದಾರೆ ರಾಜ್ಯದಲ್ಲಿ ಬರಗಾಲಕ್ಕೆ ಇರುವ ಹಣ ಉಪಯೋಗವಾಗ್ತಿಲ್ಲ ಮೊದಲೇ ಸಮಯಾವಕಾಶ ಕೇಳಿ ಪ್ರಧಾನಿ ಭೇಟಿಗೂ ಹೋಗಬೇಕು ಪರ ಪರಿಸ್ಥಿತಿ ಅಂಕಿಅಂಶವನ್ನು ಸರ್ಕಾರದ ಗಮನಕ್ಕೆ ತರಬೇಕೆಂದು ಹೇಳಿದ್ದಾರೆ ಸಿದ್ದರಾಮಯ್ಯನವರ ಕಾಲುಗುಣ ರಾಜ್ಯದಲ್ಲಿ ಬರಗಾಲ ಬಂದಿದೆ ನಮ್ಮ ಪ್ರವಾಸ ಆರಂಭದ ಬಳಿಕ ಮಳೆಯಾಗಿದೆ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಮಳೆಯಾಗಿದೆ ಬಾಳೆ ಬಾಳೆ ಕೂಡ ಇನ್ನೂ ಗೊನೆ ಕಚ್ಚಿಲ್ಲ ಕಾಂಗ್ರೆಸ್ನವರು ಬರಗಾಲದ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಸಿಎಂ ಬದಲಾವಣೆ ಚರ್ಚೆ ಮಾಡ್ತಾ ಕೂತಿದ್ದಾರೆ ಸಿಎಂ ಅಧಿಕಾರ ಉಳಿಸ್ಕೊಳ್ಳಲು ಚಿಂತಿಸ್ತಿದ್ದಾರೆ ಇನ್ನು ಡಿ ಸಿ ಎಂ ರಾಮ್ ನಗರವನ್ನು ರಹೀಂ ನಗರ ಮಾಡಲು ಹೊರಟಿದ್ದಾರೆ ಅಂತ ಒಳ್ಳೊಳ್ಳೆ ಡೈಲಾಗ್ಗಳು ಹೊಡಿತಾರೆ ಯತ್ನಾಳ್ ಅವರು ನಿಮ್ಮ ಪಕ್ಷ ಸದಾನಂದ ಗೌಡ್ರೆ ಡೆಲ್ಲಿಗೆ ಹೋಗ್ಬಿಟ್ಟು ಮೂರು ಮೂರು ದಿನ ಉಳ್ಕಂಡ್ರು ಕೂಡ ಆಫ್ಟರ್ ಆಲ್ ಆಫ್ಟರ್ ಆಲ್ ಜೆ ಪಿ ನಡ್ಡಾ ಅವಕಾಶ ಕೊಡಲಿಲ್ಲ ಭೇಟಿಗೆ ಇನ್ನು ಹೋಗಿ ಪ್ರಧಾನಿಗೆ ನಾಲ್ಕು ನಾಲ್ಕು ದಿನ ಕಾಯ್ಕೊಂಡು ಕೂದಕ್ಕೆ ತಲೆಕೆಟ್ಟು ಸಿ ಎಮ್ಗೆ ಡಿ ಸಿ ಎಮ್ಗೆ ಸೋನಿಯಾ ಗಾಂಧಿ ಅವರಿಗೆ ಕಾಯ್ತಾರೆ ನಮ್ಮ ಕ್ಲಾಸ್ ಟೀಚರ್ ಅಂದ್ರೆ ಸ್ಟೂಡೆಂಟ್ ಕಾಯ್ತಾರೆ ಟೀಚರ್ ಬರ್ತಾರೆ ಅಂತ ಯಾಕೆ ಕಾಯ್ಕೊಂಡು ಕೂತ್ಕೋಬೇಕು ಮಕ್ಕಳಲ್ಲೇ ಎದ್ದೆದ್ ಹೋಯ್ತಿರ್ತಾರೆ ಅಷ್ಟೇನೆ ಇದೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬರ್ತಾರೆ ಅಂದ್ರೆ ವಾರ ಕಾಯ್ತಾರೆ ಕಾಯ್ತಾರೆ ಪ್ರಧಾನಿ ಆಗಿರೋ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಲ್ಲ ಅಲ್ವಾ ಅವರಾಗಿದ್ರೆ ಕುಂತಲ್ಲೇ ತರ್ಸ್ಕತಿದ್ರು ಮಲತಾಯಿ ಧೋರಣೆ ಮಾಡೋದನ್ನ ಪ್ರಧಾನಿ ಮೋದಿ ಬಿಡಬೇಕು ಬಿ ಜೆ ಪಿ ಅಧಿಕಾರದಲ್ಲಿರೋ ಸರ್ಕಾರ ರಾಜ್ಯಗಳಿಗೆ ಮಾತ್ರ ಏನು ಬೇಕೆಲ್ಲ ಕೊಟ್ಬಿಡೋದು ಬೇರೆ ರಾಜ್ಯಗಳಿಗೆ ತಿನ್ನೋ ಅಕ್ಕಿ ವಿಚಾರದಲ್ಲೂ ಅನ್ನದ ವಿಚಾರದಲ್ಲೂ ರಾಜಕೀಯ ಮಾಡೋದು ಯಾಕೆ ಬೇಕಿವೆಲ್ಲ ಇದೀಗ ಸರ್ಕಾರ ಬಿದೋಯ್ತದೆ ಲೋಕಸಭೆಗೆ ಮೊದಲೇ ಅಂತ ಯತ್ನಾಳವರು ಫಸ್ಟ್ ನಿಮ್ಮ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ಯಾರು ವಿರೋಧ ಪಕ್ಷದ ನಾಯಕರು ಯಾರೋ ಇದೊಂದೇ ಆರೋಪ ನೀವು ನೇಮಕ ಮಾಡೋವ್ರಿಗೂ ಬಿ ಜೆ ಪಿ ಅವ್ರದ್ದೇ ಕೇಳಿಬರೋದು ಇದೊಂದೇ ಫಸ್ಟು ಗಾಜಿನ ಮನೇಲಿ ಕೂತ್ಕೊಂಡು ಬೇರೆಯವ್ರಿಗೆ ಕಲ್ಲೋಡಿಯೋ ಪ್ರಯತ್ನವನ್ನು ಮಾಡಬೇಡಿ ನಿಮ್ಮ ಮನೆಗೆ ಆರಾಮ್ಸೆ ಕಲ್ಲೋಗು ಇಡೀ ಮನೇನ ಉಂಡಿಸ್ಬಿಟ್ಟು ಹೋಗ್ಬಿಡ್ತಾರೆ ಜನ ಸಿದ್ದರಾಮಯ್ಯವರ ಕಾಲ್ಗುಣ ಬರ ಓಕೆ ಸಿದ್ದರಾಮಯ್ಯವರ ಕಾಲ್ಗುಣದಲ್ಲಿ ಬರ ಆಗಿದೆ ಸಿದ್ದರಾಮಯ್ಯವರ ಕಾಲ್ಗುಣದಲ್ಲಿ ಹೆಣ್ಣುಮಕ್ಳು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾವ್ರೆ ಮನೆಗಳಿಗೆ ಕರೆಂಟ್ ಇನ್ನೂರು ಏನಿಟ್ಟವರೆಗೂ ಕೈ ಬಿಲ್ ಬತ್ತಾಯಿಲ್ಲ ಓಕೆ ಒಂದೆರಡು ತಿಂಗಳು ಎಕ್ಸ್ಟ್ರಾ ಅವ್ರು ಬಿ ಜೆ ಪಿಯರು ಜಾಸ್ತಿ ಮಾಡೋರು ಅಂತ ಇವ್ರು ಹೇಳ್ತಾರೆ ಒಟ್ಟಿನಲ್ಲಿ ಬಿ ಜೆ ಪಿಗರಿಗೆ ಮಾತಾಡಬೇಕು ಮಾತಾಡ್ತಿದ್ದಾರೆ ಹೆಸನ್ ಮುಂದಿನ ಸುದ್ದಿ ಬೆಂಗಳೂರಲ್ಲಿ ಗಣಿ ಭೂ ವಿಜ್ಞಾನ ಇಲಾಖೆ ಉಪನಿರ್ದೇಶಕಿ ಪ್ರತಿಮಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಸಿಕ್ಕಿಬಿದ್ದಾನೆ ಪ್ರತಿಮಾ ಅವರ ಮಾಜಿ ಕಾರು ಚಾಲಕ ಕಿರಣ್ನನ್ನು ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಕೆಲ ಸ್ಫೋಟಕ ಅಂಶಗಳು ಬೆಳಗ್ಗೆ ಬಂದಿವೆ ಕೆಲಸದಿಂದ ತೆಗೆಯಬೇಡಿ ಎಂದು ಮನೆಗೆ ಬಂದು ಕಾಲು ಹಿಡಿದಿದ್ದ ಕಿರಣ್ ಬಳಿಕ ಪ್ರತಿಮಾರನ್ನು ಭೀಕರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿದೆ ಎನ್ನುವ ಅಂಶ ಬಹಿರಂಗವಾಗಿದೆ ಕೆಲಸದಿಂದ ತೆಗೆದಿದ್ದಕ್ಕೆ ಕೋಪಗೊಂಡ ಕಿರಣ್ ಶನಿವಾರ ಅಂದರೆ ಪ್ರತಿಮಾ ಕೊಲೆಯಾದ ದಿನ ಪ್ರತಿಮಾ ಅವರ ಮನೆಗೆ ತೆರಳಿದ್ದ ಕಿರಣ್ ತಪ್ಪಾಗಿದೆ ಕೆಲಸನ ತೆಗೆಬೇಡಿ ಅಂತ ಕೇಳ್ಕೊಂಡಿದ್ದಾನೆ ಅಲ್ಲದೆ ಪ್ರತಿಮರ ಕಾಲಿಗೆ ಬಿದ್ದು ಪರಿಪರಿಯಾಗಿ ಬೇಡಿಕೊಂಡಿದ್ದಾನೆ ಆದರೂ ಸಹ ಪ್ರತಿಮಾ ಒಪ್ಪಿರಲಿಲ್ಲ ಇದರಿಂದ ಮತ್ತಷ್ಟು ಕಿರಣ್ ಕೋಪ ನತ್ತಿಗೇರಿದ್ದು ವೈರ್ ಮಾದರಿಯ ವಸ್ತುವಿಂದ ಪ್ರತಿಮಾ ಕುತ್ತಿಗೆ ಬಿಗಿದಿದ್ದಾನೆ ಬಳಿಕ ಪ್ರತಿಮಾ ನೆಲಕ್ಕೆ ಬಿದ್ದ ಮೇಲೆ ಚಾಕುವಿನಿಂದ ಕುತ್ತಿಗೆ ಸಿಳಿ ಕೊಲೆ ಮಾಡಿದ್ದಾನೆ ಈ ಕೃತ್ಯ ಸಿಗಿದ ನಂತರ ಚಾಮರಾಜನಗರದತ್ತ ಪರಾರಿಯಾಗಿದ್ದ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಕಿರಣ್ ಫೋನ್ ಸಿಗ್ನಲ್ ಆಧರಿಸಿ ಕೊನೆಗೆ ಮಾದೇಶ್ವರ ಬೆಟ್ಟದಲ್ಲಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮೊಬೈಲ್ ಲೊಕೇಶನ್ ಆಧರಿಸಿದ ಮೇಲೆ ಆರೋಪಿ ಕಿರಣ್ ಸುಬ್ರಹ್ಮಣ್ಯಪುರ ಪೊಲೀಸ್ ಮಹದೇಶ್ವರ ಬೆಟ್ಟದಲ್ಲಿ ಹಿಡಿದು ಸತ್ಯ ಆತನನ್ನು ಬೆಂಗಳೂರಿಗೆ ಕರೆತಂದಿದ್ದಾರೆ ಕಳೆದ ಐದು ವರ್ಷಗಳಿಂದ ಕಿರಣ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬೆಂಗಳೂರಿನ ಗಣಿ ಭೂ ವಿಜ್ಞಾನ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ ಆದರೆ ಹಲವು ವರ್ಷಗಳಿಂದ ಇಲಾಖೆಯ ಕಾರು ಚಾಲಕನಾಗಿದ್ದ ಕಿರಣ್ಣನ್ನು ಪ್ರತಿಮಾ ಅವರ ಕೆಲಸದಿಂದ ತೆಗೆದುಹಾಕಿದರು ಹೀಗಾಗಿ ಆತ ಟಾರ್ಗೆಟ್ ಮಾಡಿ ಕೊಲೆ ಮಾಡಿದ್ದಾನೆ ಅನ್ನೋದು ಬೆಳಕಿಗೆ ಬಂದಿದೆ ಆತನನ್ನು ಅರೆಸ್ಟ್ ಕೂಡ ಆಗಿದ್ದಾನೆ ಹೆಸಿನ ಮುಂದಿನ ಸುದ್ದಿ ಗಣಿ ಭೂ ವಿಜ್ಞಾನ ಇಲಾಖೆ ಉಪನಿರ್ದೇಶಕಿ ಪ್ರತಿಮಾ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಆರ್ ನಗರದ ಶಾಸಕ ಮುನಿರತ್ನ ಅವರ ಹೆಸರು ತಳಕು ಹಾಕಿಕೊಂಡಿದೆ ಎನ್ನಲಾಗಿದ್ದು ಪ್ರಕರಣದಲ್ಲಿ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಎಂದು ಮುನಿರತ್ನ ಆರೋಪಿಸಿದ್ದಾರೆ ಕೊಲೆ ಕೇಸ್ ಪ್ರಕರಣ ಬೆಳಕಿಗೆ ಬಂದ ನಂತರ ಕೇಸ್ನಲ್ಲಿ ಮುನಿರತ್ನ ಅವರ ಕೈವಾಡಿದೆ ಎಂದು ಕಾಂಗ್ರೆಸ್ ಕಾಂಗ್ರೆಸ್ ಆರೋಪಿಸಿತ್ತು ಈ ಸಂಬಂಧ ಪ್ರತಿಕ್ರಿಯಿಸಿರುವ ಮುನಿರತ್ನ ಲೋಕಸಭಾ ಚುನಾವಣೆಗೂ ಮುನ್ನ ನನ್ನ ತಿಹಾರ್ ಜೈಲಿಗೆ ಕಳಿಸಲು ವ್ಯವಸ್ಥಿತ ಪಿತುರಿ ನಡೆಸುತ್ತಿದ್ದಾರೆ ಎಂದು ದೂರಿದ್ದಾರೆ ನನ್ನ ನಿವಾಸದ ಮುಂದೆ ಸಂಭವಿಸುವ ಅಪಘಾತಗಳಿಗೆ ನಾನೇ ಹೊಣೆಯಾಗಿದ್ದೇನೆ ಎಂದು ಪ್ರಶ್ನಿಸಿದ ಅವರು ಪ್ರತಿಮಾ ಹತ್ಯೆ ಪ್ರಕರಣ ತನಿಖೆ ನಡೆಯುತ್ತಿರುವುದರಿಂದ ಅದರ ಬಗ್ಗೆ ಪ್ರತಿಕ್ರಿಯಿಸುವುದು ಸೂಕ್ತವಲ್ಲ ಎಂದು ಹೇಳಿದ್ದಾರೆ ತನಿಖೆ ಮುಗಿದ ನಂತರ ರಾಜಕೀಯವಾಗಿ ನನ್ನನ್ನು ಮುಗಿಸಲು ಬಯಸುವವರಿಗೆ ಉತ್ತರ ಕೊಡ್ತೀನಿ ಅಂತ ಮುನಿರತ್ನ ತಿಳಿಸಿದ್ದಾರೆ ಪ್ರತಿಮಾ ಕೊಲೆ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಪಾತ್ರದ ಬಗ್ಗೆ ತನಿಖೆ ನಡೆಸಬೇಕೆಂದು ಕಾಂಗ್ರೆಸ್ ವಕ್ತಾರ ಮತ್ತು ಕಾನೂನು ವಿಭಾಗದ ಕಾರ್ಯದರ್ಶಿ ಸೂರ್ಯ ಮುಕುಂದರಾಜ್ ಒತ್ತಾಯಿಸಿದರು ಹೆಸಿನ ಮುಂದಿನ ಸುದ್ದಿ ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಯ ಒಂದನೇ ಹಂತ ಹಾಗೂ ಮಿಜೋರಾಂ ವಿಧಾನಸಭಾ ಚುನಾವಣೆಯ ಏಕೈಕ ಹಂತದ ಮತದಾನ ನಾಳೆ ಅಂದರೆ ಮಂಗಳವಾರ ನಡೆಯಲಿದೆ ಬಹಿರಂಗ ಪ್ರಚಾರಕ್ಕೆ ಭಾನುವಾರವೇ ತೆರೆ ಬಿದ್ದಿದ್ದು ಅಧಿಕಾರಿಗಳು ಮತದಾನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ತೊಂಬತ್ತು ಕ್ಷೇತ್ರಗಳ ಛತ್ತೀಸ್ಗಢ ವಿಧಾನಸಭೆಯಲ್ಲಿ ಇಪ್ಪತ್ತು ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನವಾಗಲಿದೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಹಣಿಯಲು ಬಿಜೆಪಿ ಯತ್ನಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವ ಅಮಿತ್ ಶಾ ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಪ್ರಚಾರದ ಪ್ರಮುಖ ಆಕರ್ಷಣೆಯಾಗಿದ್ದರು ಇನ್ನು ನಲವತ್ತು ಸ್ಥಾನಗಳ ಮಿಜೋರಾಂನಲ್ಲಿ ಆಡಳಿತಾರೂಢ ಮಿಜೋ ನ್ಯಾಷನಲ್ ಫ್ರಂಟ್ ವಿರೋಧ ಪಕ್ಷದ ಝೋರಾಮ್ ಪೀಪಲ್ಸ್ ಮೂವ್ಮೆಂಟ್ ಕಾಂಗ್ರೆಸ್ ಆಪ್ ಬಿಜೆಪಿ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿದೆ ಕೊನೆ ದಿನ ಪ್ರಧಾನಿ ಮೋದಿ ಕೂಡ ಏನೊಂದು ವಿಡಿಯೋ ಲಿಂಕ್ ಮುಖಾಂತರ ವಿಡಿಯೋ ವಿ ಸಿ ಮುಖಾಂತರ ಪ್ರಚಾರವನ್ನು ಕೂಡ ನಡೆಸಿದರು ಹೀಗಾಗಿ ನಾಳೆ ಮತದಾನ ಪಂಚರಾಜ್ಯದಲ್ಲಿ ಮೊದಲ ಮತದಾನ ಮೊದಲ ಹಂತದ ಮತದಾನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬ್ಯಾಟರ್ ನಿಗದಿತ ಸಮಯದೊಳಗೆ ಮೈದಾನಕ್ಕೆ ಬರಲಿಲ್ಲ ಎಂದು ಅಂಪೈರ್ ಟೈಮ್ಔಟ್ ಎಂದು ಘೋಷಿಸುತ್ತಾರೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ನಡುವಿನ ಪಂದ್ಯದ ವೇಳೆ ಶ್ರೀಲಂಕಾದ ಅನುಭವಿ ಆಟಗಾರ ಆಂಜಲೋ ಮ್ಯಾಥ್ಯೂಸ್ ಅವರನ್ನು ಟೈಮ್ ಔಟ್ ಎಂದು ಘೋಷಿಸಲಾಯಿತು ವಾಸ್ತವವಾಗಿ ಮ್ಯಾಥ್ಯೂಸ್ ತಪ್ಪಾದ ಹೆಲ್ಮೆಟ್ನೊಂದಿಗೆ ಮೈದಾನಕ್ಕೆ ತಲುಪಿದ್ರು ಅದರ ನಂತರ ಅವರು ತಮ್ಮ ತಂಡದ ಡಗೌಟ್ನಲ್ಲಿ ಸಿಗ್ನಲ್ ಮಾಡಿ ಮತ್ತೊಂದು ಹೆಲ್ಮೆಟ್ ತರಲು ಹೇಳಿದರು ಇದೆಲ್ಲದರ ನಡುವೆ ಸಾಕಷ್ಟು ಸಮಯ ಕಳೆದಿತ್ತು ಇದರಿಂದ ಅಂಪೈರ್ ಮ್ಯಾಥ್ಯೂಸ್ ಜೊತೆ ಈ ಬಗ್ಗೆ ಚರ್ಚಿಸಿದರು ಅಂಪೈರ್ ಜೊತೆ ಮ್ಯಾಥ್ಯೂಸ್ ಅಂಪೈರ್ ಜೊತೆ ಆದರೆ ಬಾಂಗ್ಲಾದೇಶದ ಆಟಗಾರರು ಇದರಿಂದ ಕೆರಳಿದರು ನಾಯಕ ಶಕೀಬಲ್ ಹಸನ್ ಟೈಮ್ ಔಟ್ಗಾಗಿ ಅಂಪೈರ್ಗೆ ಮನವಿ ಮಾಡಿದರು ಹೀಗಾಗಿ ಮೈದಾನದ ಅಂಪೈರ್ಗಳು ಮ್ಯಾಥ್ಯೂಸ್ ಅವರನ್ನು ಔಟ್ ಘೋಷಿಸಿದ್ರು ಟೈಮೌಟ್ ಎಂದು ಘೋಷಿಸಿದ ನಂತರ ಮ್ಯಾಥ್ಯೂಸ್ ತುಂಬ ಕೋಪಗೊಂಡು ಅಂಪೈರ್ ಜೊತೆ ವಾಗ್ವಾದ ನಡೆಸಿದರು ನಿಯಮಗಳ ಪ್ರಕಾರ ಬ್ಯಾಟ್ಸ್ಮನ್ ಔಟ್ ಆದ ನಂತರ ಮತ್ತೊಬ್ಬ ಬ್ಯಾಟ್ಸ್ಮನ್ ಎರಡು ನಿಮಿಷಗಳಲ್ಲಿ ಕ್ರೀಸ್ನೊಳಗೆ ತಲುಪಬೇಕು ಆದರೆ ಮ್ಯಾಥ್ಯೂ ಮೈದಾನಕ್ಕೆ ತಲುಪಿದ್ರು ಆದರೆ ಸಮಯಕ್ಕೆ ಕ್ರೀಝ್ಗೆ ತಲುಪಲಿಲ್ಲ ಹೀಗಾಗಿ ಅಂಪೈರ್ ಅವರನ್ನು ಘೋ ಔಟನ್ನು ಘೋಷಿಸಿದರು ಲೇಟ್ ಅನ್ನೋ ಕಾರಣಕ್ಕೆ ಕ್ರಿಕೆಟ್ ಇತಿಹಾಸದಲ್ಲಿ ಬ್ಯಾಟ್ಸ್ಮನ್ ಒಬ್ಬ ಔಟಾಗಿ ಹೋಗಿರೋದು ವಿಥೌಟ್ ಬಾಲ್ ಫೇಸಿಂಗ್ ಇದೆ ಫಸ್ಟ್ ಟೈಮ್ ಎಸ್ಸಿನ ಮುಂದಿನ ಸುದ್ದಿ ಐ ಸಿ ಸಿ ಏಕದಿನ ವಿಶ್ವಕಪ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಭಾರತ ಆಡಿರುವ ಎಂಟು ಪಂದ್ಯಗಳ ಪೈಕಿ ಎಂಟರಲ್ಲೂ ಗೆದ್ದು ಪರಾಕ್ರಮ ಮೆರೆದಿರುವ ಭಾರತ ಇದೀಗ ತನ್ನ ಲೀಗ್ ಹಂತದ ಕೊನೆಯ ಮ್ಯಾಚ್ಗಾಗಿ ನೆದರ್ಲ್ಯಾಂಡ್ಸ್ ಮಿಡ್ ಆಡುತ್ತೆ ಈ ಪಂದ್ಯಕ್ಕಾಗಿ ಸಂಪೂರ್ಣ ತಂಡ ಬೆಂಗಳೂರಿಗೆ ಆಕ್ರಮಿಸಿದೆ ಮುಂದಿನ ಭಾನುವಾರ ಅಲ್ಲಿವರೆಗೂ ಬೆಂಗಳೂರಲ್ಲೇ ಇರುತ್ತೆ ಟೀಮ್ ಇಂಡಿಯಾ ಆದರೆ ಆದರೆ ನಲವತ್ತೊಂಬತ್ತನೇ ಶತಕವನ್ನು ಸಿಡಿಸಿರುವಂಥ ವಿರಾಟ್ ಕೊಹ್ಲಿ ಏಕಾಂಗಿಯಾಗಿ ವೈಯಕ್ತಿಕ ಕೆಲಸದ ಮೇಲೆ ಏಕಾಂಗಿಯಾಗಿ ಬೆಂಗಳೂರಿನ ಕೆಂಪೇಗೌಡ ಏನು ಏರ್ಪೋರ್ಟ್ಗೆ ಬಂದರು ಕಾಣಿಸ್ಕೊಂಡ್ರು ಈ ವಿಡಿಯೋಗೆ ಸಾಮಾಜಿಕ ಜಾಲದಾಂಡ ಸಖತ್ ವೈರಲ್ ಆಗ್ತಿದೆ ಕೊಹ್ಲಿಯನ್ನು ನೋಡಲು ಏರ್ಪೋರ್ಟ್ನಲ್ಲಿ ಸಾಕಷ್ಟು ಅಭಿಮಾನಿಗಳನ್ನು ನೆರೆದಿದ್ದರು ಕೊಹ್ಲಿ ಪ್ರತ್ಯೇಕವಾಗಿ ಬೆಂಗಳೂರಿಗೆ ತಲುಪಿದ್ದಾರೆ ಸಂಪೂರ್ಣ ಟೀಮ್ ಕೂಡ ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಟ್ಟಿದ್ದು ವೈಯಕ್ತಿಕ ಕಾರಣಗಳಿಂದಾಗಿ ಒಬ್ಬರೇ ಬಂದರು ಯಾಕೆಂದರೆ ಅನುಷ್ಕಾ ಶರ್ಮಾ ಇಲ್ಲೆಲ್ಲ ಇರ್ತಾರೆ ಯಾಕೆಂದರೆ ಅವ್ರು ಓದಿದ್ದೆಲ್ಲ ಇಲ್ಲೇ ಎಸ್ ವೀಕ್ಷಕರೇ ಟೀಮ್ ಇಂಡಿಯಾ ಸತತ ಎಂಟು ಗೆಲುವುಗಳನ್ನು ದಾಖಲಿಸಿದೆ ನೆಕ್ಸ್ಟ್ ಮ್ಯಾಚ್ ನೆದರ್ಲ್ಯಾಂಡ್ಸ್ ಮೇಲೆ ಗೆಲ್ಲಬೇಕು ಹಂಗಂದು ಸೋತ್ರ ಪರವಾಗಿಲ್ಲ ಯಾಕೆಂದರೆ ಸೆಮೀಸಲ್ಲಿ ಮತ್ತು ಫೈನಲ್ಸಲ್ಲಿ ಫೈನಲ್ನಲ್ಲಿ ಸೋಲು ಬಾರದು ಭಾರತ ತಂಡ ಚಾಂಪಿಯನ್ ಆಗಬೇಕು ಟೀಮ್ ಇಂಡಿಯಾ ನೆದರ್ಲ್ಯಾಂಡ್ಸ್ ವಿರುದ್ಧ ಬದಲಾವಣೆ ಆಗಬೇಕಾ ನಿಮ್ಮ ಪ್ರಕಾರ ಪ್ಲೇಯಿಂಗ್ ಇಲೆವೆನ್ನು ಕಳಿಸಿ ಕಾಮೆಂಟ್ ಮೂಲಕ ತಿಳಿಸಿ ಇದೇ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ